ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ನಿಮಗೋಸ್ಕರ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾನ ತಗೊಂಡು ಬಂದಿದ್ದೀನಿ. ಆ ಬಿಸ್ನೆಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಕರ್ಪೂರದ ಬಿಲ್ಲೆಗಳ ಬಿಸ್ನೆಸ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಈ ಬಿಸ್ನೆಸ್ಗೆ ಬೇಕಾಗುವಂಥ ರಾ ಮೆಟೀರಿಯಲ್ಸ್, ಮಷಿನರಿಗಳು, ಹಾಗೆಯೇ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಈ ಎಲ್ಲ ವಿಷಯಗಳನ್ನೂ R&D ಮಾಡಿ ನಿಮಗೆ ಅಂತ ತಗೊಂಡು ಬಂದಿದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋಗೆ ಹೋಗೋಕ್ಕೂ ಮುಂಚೆ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಪ್ರತಿಯೊಬ್ಬರಿಗೂ ಈ ಬಿಸ್ನೆಸ್ ಟಿಪ್ಸ್ ಜೊತೆಗೆ ಈ ಬಿಸ್ನೆಸ್ಗೆ ಬೇಕಾಗುವಂತಹ ಲೋನ್ ಪ್ರೊಸೀಡಿಂಗ್ಸ್, ಹಾಗೆಯೇ ಗೌರ್ಮೆಂಟಿಂದ ಸಿಗುವಂತಹ ಸಬ್ಸಿಡಿಗಳು, ಇದರ ಜೊತೆಗೆ ಬಿಸ್ನೆಸ್ಗೆ ಬೇಕಾಗುವಂತಹ ಮಷಿನ್ಗಳ ಆಫರ್ಗಳು, ಈ ಎಲ್ಲ ಡೀಟೇಲ್ಸ್ನ ನಾವು ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಿಗೆ ಮಾತ್ರನೇ ನಮ್ಮ ಇಮೇಲ್ ID ಹಾಗೆಯೇ ನಮ್ಮ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ನ ನಾವು ಶೇರ್ ಮಾಡ್ಕೋತೀವಿ. ಅಂದರೆ ಈ ಬಿಸ್ನೆಸ್ ಬಗ್ಗೆ ನಿಮಗೆ ಏನೇ ಮಾಹಿತಿ ಬೇಕಾಗಿದ್ರೂ ನಮ್ಮ ಎಕ್ಸ್ಪರ್ಟ್ ಟೀಮ್ ಹತ್ರ ನೀವು ಮಾಹಿತಿನ ಪಡ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಷಯನ ನಾನು ನಿಮಗೆ R&D ಮಾಡಿ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡು ನಾನು 10,000 ಲೈಕ್ಸ್ನ ಟಾರ್ಗೆಟ್ ಆಗಿಟ್ಕೊಂಡಿದ್ದೀನಿ. ಸೊ ನೀವು ಈ ವಿಡಿಯೋ ನೋಡಿ ನನ್ನ ಟಾರ್ಗೆಟ್ ರೀಚ್ ಆಗೋದಕ್ಕೆ ಲೈಕ್ ಮಾಡ್ತಾ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ಕರ್ಪೂರ ಅನ್ನೋದು ಪೌಡರ್ ರೀತಿಲಿ ಇರುತ್ತೆ, ಅಥವಾ ಬಿಲ್ಲೆಗಳಲ್ಲೂ ಇರುತ್ತೆ, ಅಥವಾ ಉಂಡೆ ಥರನೂ ಇರುತ್ತೆ. ಈ ಕರ್ಪೂರನ ನಾವು ದೇವಸ್ಥಾನಕ್ಕೆ ಆಗಿರಲಿ ಅಥವಾ ಮನೆಗೆ ಆಗಿರಲಿ ವರ್ಷದ 365 ದಿನನೂ ನಾವು ಉಪಯೋಗಿಸ್ತೀವಿ. ಅದಕ್ಕೆ ಈ ಕರ್ಪೂರದ ಬಿಸ್ನೆಸ್ಸಲ್ಲಿ ಮಾರಾಟ ಯಾವಾಗಲೂ ಇರುತ್ತೆ. ಈಗ ನಾವು ಮಾರ್ಕೆಟಲ್ಲಿ ನೋಡೋದಾದರೆ ಈ ಕರ್ಪೂರ 10 ಗ್ರಾಮಿಂದ ಹಿಡಿದು 50 ಗ್ರಾಮ್, 100 ಗ್ರಾಮ್, ಹಾಗೆಯೇ 1/2 kg ಕೂಡ ಪ್ಯಾಕೆಟ್ಗಳಲ್ಲಿ ನಮಗೆ ಸಿಗುತ್ತೆ. ಈ ಬಿಸ್ನೆಸ್ನ ನಾವು ಈಸಿಯಾಗಿ ಮಾಡ್ಬೋದು, ತುಂಬ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಲಾಭನ ಗಳಿಸ್ಬೋದು. ಸೊ ಈ ಬಿಸ್ನೆಸ್ಗೆ ಬೇಕಾಗಿರೋ ರಾ ಮೆಟೀರಿಯಲ್ಸ್, ಹಾಗೆಯೇ ಮಷಿನರಿಗಳು, ಹಾಗೆಯೇ ಈ ಬಿಸ್ನೆಸ್ಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾ, ಈ ಡೀಟೇಲ್ಸ್ನ ನಾನೀಗ ತಿಳಿಸ್ಕೊಡ್ತೀನಿ. ಫಸ್ಟ್, ನಾವು ಈ ಕಾಂಫೋರ್ ಪೌಡರ್ ಬಿಸ್ನೆಸ್ ಮಾಡಬೇಕಂದ್ರೂ ಅಥವಾ ಕಾಂಫೋರ್ ಬಿಲ್ಲೆಗಳ ಬಿಸ್ನೆಸ್ ಮಾಡಬೇಕಂದ್ರೂ ನಮಗೆ ಫಸ್ಟ್ ಬೇಕಾಗಿರುವಂತಹ ರಾ ಮೆಟೀರಿಯಲ್ ಎರಡೇ ಇರುತ್ತೆ, ಅದು ಮಂಗಲಂ ಪೌಡರ್. ಈ ಪೌಡರ್ನ ಈ ಕೆಮಿಕಲ್ ಫ್ಯಾಕ್ಟರಿಗಳು ತಯಾರು ಮಾಡ್ತಾ ಇರುತ್ತವೆ, ತುಂಬಾ ದೊಡ್ಡ ದೊಡ್ಡ ಕಂಪನಿಗಳು ತಯಾರು ಮಾಡ್ತಾ ಇರುತ್ತವೆ. ಹಾಗೆಯೇ ಈ ಮಂಗಲಂ ಪೌಡರ್ ಪ್ರತಿ ಕೆಜಿಗೆ 600-700 ರೂಪಾಯಿ ಇರುತ್ತೆ. ಹಾಗೆ ಎಕ್ಸಮೈನ್ ಪೌಡರ್ ಅಂತ ಪ್ರತಿ ಕೆಜಿಗೆ 150-300 ರೂಪಾಯಿ ಲೆಕ್ಕದಲ್ಲಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದನ್ನ ಎಲ್ಲಿ ನಾವು ಕೊಂಡ್ಕೊಳ್ಬಹುದು ಅಂದ್ರೆ IndiaMart.com ಅಲ್ಲಿ ತುಂಬಾ ಜನ ಇದನ್ನ ಮಾರ್ತಾ ಇರ್ತಾರೆ. ಸೊ ನೀವು ಅಲ್ಲಿ ಕೊಂಡ್ಕೊಳ್ಬಹುದು. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಕೂಡ ಇಲ್ಲೇ ತಗೊಳ್ಳೋದು. ಇನ್ನು ಕರ್ಪೂರದ ಬಿಲ್ಲೆಗಳನ್ನ ನಾವು ತಯಾರು ಮಾಡೋದಕ್ಕೆ ಅದೇ ತರಹದ ಆಕಾರಕ್ಕೆ ಸಂಬಂಧಿಸಿದಂತೆ ನಮಗೆ ಡೈಗಳಿರುತ್ತೆ. ಸೊ ಆ ಮಷಿನ್ಗಳನ್ನ ನೀವು ತಗೊಳ್ಬೇಕಾಗುತ್ತೆ. ಇನ್ನು ಅದು ಕೂಡ ನಿಮಗೆ IndiaMart.com ಅಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತಹ ಲಿಂಕ್ಸ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಹಾಗೆ ಇದು ಎಷ್ಟು ಕಾಸ್ಟ್ ಇರುತ್ತೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಈ ಕರ್ಪೂರದ ಬಿಲ್ಲೆಗಳನ್ನ ನೀವು ಎಲ್ಲಾನು ಕೂಡ ಒಂದೇ ಚಿಕ್ಕ ಸೈಜ್ ಅಲ್ಲಿ ಇರೋ ತರನು ಮಾಡ್ಕೋಬಹುದು, ಅಥವಾ ಒಂದು ದೊಡ್ಡ ಸೈಜ್ ಬೇಕಾದ್ರೆ ಆ ತರದ ಡೈನು ನೀವು ಉಪಯೋಗಿಸಬಹುದು. ಇದರ ಜೊತೆಗೆ ಸ್ಟಾರ್ ಶೇಪ್ ಇರ್ಬೋದು, ಟ್ರಯಾಂಗಲ್ ಶೇಪ್ ಇರ್ಬೋದು, ಸರ್ಕಲ್ ಶೇಪ್ ಇರ್ಬೋದು. ಸೊ ನಿಮ್ಗೆ ಯಾವ ತರ ಶೇಪ್ ಬೇಕೋ ಅದು ಕೂಡ ನಿಮಗೆ ಈ ಮಷಿನ್ಗಳಲ್ಲೇ ಸಿಗುತ್ತೆ. ಈ ಮಷಿನ್ನ ನೀವು ಫಸ್ಟ್ ತಗೊಳ್ಳುವಾಗ ಹತ್ರ ಹತ್ರ ನಿಮಗೆ ಒಂದು 70,000 ಬೀಳುತ್ತೆ. ಆ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಹಾಗೆಯೇ ಈ ಮಷಿನ್ ಶುರುವಾಗೋದು 70,000. ಈ ಡಿಸೈನ್ಸ್ಗೆ ಸಂಬಂಧಿಸಿದ ಹಾಗೆ ನಿಮ್ಮದೇ ಓನ್ ಡಿಸೈನ್ ಇದ್ರೂ ಕೂಡ ಅದನ್ನು ನೀವು ಸ್ಪೆಷಲ್ ಡೈ ಮೂಲಕ ಮಾಡಬಹುದು. ಆ ಸ್ಪೆಷಲ್ ಡೈಸ್ನು ಕೂಡ ನಿಮಗೆ ಅದೇ ಇಂಡಸ್ಟ್ರಿಯವರು ಮಾರ್ತಾರೆ. ಅದು ಒಂದು ಡೈ ನಿಮಗೆ 600 ರೂಪಾಯಿ ಬೀಳುತ್ತೆ. ಈ ಮಷಿನ್ ನಮಗೆ IndiaMart.com ಅಲ್ಲಿ 70,000 ಅಂತ ಇದೆ. ಇದು ನಮಗೆ ಸುಮಾರು 10 ದಿನಗಳಲ್ಲಿ ಡೆಲಿವರಿ ಆಗುತ್ತೆ. ಹಾಗೆ ಇದನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಸರ್ವಿಸ್ ಏಜೆಂಟ್ ಬಂದು ನಮಗೆ ತಿಳಿಸ್ಕೊಡ್ತಾರೆ. ಹಾಗೆ ಈ ಮಷಿನ್ಗೆ 1 ಇಯರ್ ವಾರಂಟಿ ಕೊಡ್ತಾರೆ. ಇನ್ನು ಈ ಮಷಿನ್ಗೆ ಪವರ್ ಎಷ್ಟು ಬೇಕಾಗುತ್ತೆ ಅಂತ ಹೇಳೋದಾದ್ರೆ, ನೀವು ಈ ಮಷಿನ್ನ ದಿನಕ್ಕೆ 12 ತಾಸು ಸತತವಾಗಿ ನೀವು ಇದನ್ನ ರನ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಪವರ್ ಖರ್ಚಾಗುವಂಥದ್ದು 1,600 ಯೂನಿಟ್. ಇನ್ನು ನಿಮಗೆ ಇದಕ್ಕಿಂತ ದೊಡ್ಡದಾದ ಮಷಿನ್ ಬೇಕಿತ್ತು ಅಂದ್ರೆ ಅದು ಹತ್ರ ಹತ್ರ ನಿಮಗೆ 1,10,000 ರೂಪಾಯಿ ಆಗುತ್ತೆ. ಇನ್ನು ಫಸ್ಟ್ ಮಷಿನ್ ಅಲ್ಲಾದ್ರೆ ಕರ್ಪೂರಗಳು ನಿಮಗೆ ಒಟ್ಟಿಗೆ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು 6. ಇನ್ನು ಈ ಎರಡನೇ ಮಷಿನ್ ಇದೆಯಲ್ವಾ, ಇದು 1,10,000 ರೂಪಾಯಿ ಆಗುತ್ತೆ ಇದರ ಬೆಲೆ. ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತಹ ಕರ್ಪೂರಗಳ ಸಂಖ್ಯೆ 8-10 ಆಗುತ್ತೆ. ಇನ್ನು ಮೂರನೇ ಮಷಿನ್ ಇದೆ, ಆ ಮಷಿನ್ ನಿಮಗೆ 15-18 ಕರ್ಪೂರಗಳನ್ನ ಒಟ್ಟಿಗೆ ಕೊಡುತ್ತೆ. ಆದ್ರೆ ಅದ್ರ ಬೆಲೆ ನಿಮಗೆ ಸುಮಾರು 2,00,000 ರೂಪಾಯಿ ಆಗುತ್ತೆ. ನಾವು ಮೂರನೇ ಮಷಿನ್ ನೋಡೋದಾದ್ರೆ ಹತ್ರ ಹತ್ರ 18 kg ವರೆಗೂ ಕರ್ಪೂರನ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಆದ್ರೆ ನಾವು ಶುರು ಮಾಡಿದಾಗ ಇನ್ಷಿಯಲ್ ಆಗಿ ಮೊದಲನೇ ಮಷಿನ್ ಅಂದ್ರೆ 70,000 ಕೊಟ್ಟು ಆ ಮಷಿನ್ ತಗೊಳ್ಳೋದು ವಾಸಿ. ಯಾಕೆಂದ್ರೆ ಬಿಸ್ನೆಸ್ ಡೆವಲಪ್ ಆದ ಹಾಗೆ ನಂತರ ಎರಡನೇ ಮಷಿನ್ ಅಥವಾ ಮೂರನೇ ಮಷಿನ್ ನಾವು ಕೊಂಡ್ಕೊಳ್ಬಹುದು. ಇನ್ನು ನಾವು ಈ ಕಾಂಫೋರ್ ಪೌಡರ್ ಬಿಸ್ನೆಸ್ ಅಥವಾ ಕರ್ಪೂರದ ಬಿಲ್ಲೆಗಳ ಬಿಸ್ನೆಸ್ ಅಲ್ಲಿ ನಾವು ಮಾಡುವಂತದ್ದೇನೂ ಇರೋದಿಲ್ಲ. ಮಷಿನ್ ಬಂದಾದ್ಮೇಲೆ ನಾವು ಈ ಮಂಗಳಂ ಪೌಡರ್ನ ಅದರಲ್ಲಿ ಬೆರೆಸುವಂಥದ್ದು. ಅದನ್ನ ನಾವು ಮಿಕ್ಸ್ ಮಾಡಿಕೊಂಡು ನಾವು ಯಾವ ಸೈಜ್ ಕೊಡ್ತೀವೋ ಅದು ನಮಗೆ ಅದೇ ಸೈಜ್ನ ಹೊರಗಡೆ ಕೊಡುತ್ತೆ. ಇದರಲ್ಲಿ ನಾವು ಮಿಕ್ಸ್ ಮಾಡುವಂಥದ್ದೇನೂ ಇರೋದಿಲ್ಲ. ಇದರಲ್ಲಿ ಯಾರಾದರೂ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗಬೇಕು ಅಂತಂದ್ರೆ ಈ ಮಂಗಳಂ ಪೌಡರ್ ಜೊತೆಗೆ ಎಕ್ಸಮೈನ್ ಪೌಡರ್ನ ಮಿಕ್ಸ್ ಮಾಡಬಹುದು. ಇದಕ್ಕೆ ಸಂಬಂಧಿಸಿದ ಹಾಗೆ ತುಂಬಾ ಜನ ಹೇಳೋದೇನು ಅಂತಂದ್ರೆ 2 kg ಮಂಗಳಂ ಪೌಡರ್ಗೆ 550 ಗ್ರಾಮ್ಸ್ ಅಥವಾ 750 ಗ್ರಾಮ್ಸ್ ಎಕ್ಸಮೈನ್ ಪೌಡರ್ನ ಮಿಕ್ಸ್ ಮಾಡಬೇಕು ಅಂತ.
ಇವೆರಡು ಪೌಡರ್ಗಳನ್ನ ಮಿಕ್ಸ್ ಮಾಡಿ ಹತ್ರ ಹತ್ರ ಇದು 3 ಕೆಜಿ ಆದ್ಮೇಲೆ ಇದನ್ನ ಕರ್ಪೂರದ ಬಿಲ್ಲೆಗಳು ಬರೋ ರೀತಿಲಿ ಲೋಡ್ ಮಾಡ್ತಾರೆ. ಈ 3 ಕೆಜಿ ಕೂಡ ಮಂಗಳಂ ಪೌಡರ್ ಲೆಕ್ಕದಲ್ಲೇ ಲೆಕ್ಕ ಆಗುತ್ತೆ. ಅಂದ್ರೆ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಅಲ್ಲಿ 700 ರಿಂದ 800 ರೂಪಾಯಿ ನಮಗೆ ಕಡಿಮೆ ಆಗುತ್ತೆ. ಹಾಗೆ ಕರ್ಪೂರದ ಬಿಲ್ಲೆಗಳ ಸೈಜ್ ಎಷ್ಟು ಇರುತ್ತೆ ಅಂದ್ರೆ 6 mm ಇಂದ 16 mm ವರೆಗೂ ಇರುತ್ತೆ. ಈಗ ಮಾರ್ಕೆಟ್ ಅಲ್ಲಿ ಕಸ್ಟಮರ್ಸ್ ಹೆಚ್ಚಾಗಿ ಉಪಯೋಗಿಸ್ತಾ ಇರುವಂತದ್ದು 6 mm ಕರ್ಪೂರದ ಬಿಲ್ಲೆಗಳು. ಅಂದ್ರೆ ಚಿಕ್ಕ ಚಿಕ್ಕ ಬಿಲ್ಲೆಗಳು ಹೆಚ್ಚಾಗಿ ಬಂದ್ರೆ ಅವರಿಗೂ ಸ್ವಲ್ಪ ಖುಷಿಯಾಗಿರುತ್ತೆ. ಇನ್ನು ದೇವಸ್ಥಾನಗಳಲ್ಲಿ ದೊಡ್ಡದಾಗಬೇಕು ಅಂತಾರೆ, ಸೊ ಅವರು 16 mm ನ ಬಳಸ್ತಾರೆ. ಇದರ ಜೊತೆಗೆ ಈ ಮಷಿನಿಗೆ ತುಂಬಾ ದೊಡ್ಡದಾದ ಜಾಗ ಏನು ಬೇಕಾಗಲ್ಲ, ಇದನ್ನು ನಾವು ಮನೆಯಲ್ಲೂ ಇಟ್ಟು ಕೂಡ ನಡೆಸಬಹುದು. ಇದಕ್ಕೆ ಅಂತ ಒಂದು ದೊಡ್ಡ ಜಾಗ ತಗೊಳ್ಳೋದು ಅಥವಾ ಒಂದು ಶಾಪ್ನ ಬಾಡಿಗೆ ತಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಕಮರ್ಷಿಯಲ್ ಆಗಿರೋ ರೀತಿಲಿ ಒಂದು ಮೀಟರ್ನ ನೀವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವಿದನ್ನು ಬಿಸ್ನೆಸ್ ಆಗಿ ಮಾಡ್ತಾ ಇರೋದ್ರಿಂದ ನೀವು ಮನೆಗೆ ಉಪಯೋಗಿಸೋಂಥ ಮೀಟರ್ನ ಉಪಯೋಗಿಸಬಾರ್ದು. ಇದಕ್ಕೆ ಅಂತ ನೀವು ಒಂದು ಸಪ್ರೇಟ್ ಮೀಟರ್ನ ಫಿಕ್ಸ್ ಮಾಡಿಸಿ ಈ ಬಿಸ್ನೆಸ್ನ ನೀವು ಮನೆಯಲ್ಲೇ ರನ್ ಮಾಡ್ಬೋದು. ನೀವು ನಾರ್ಮಲ್ ಫಾಯಿಲ್ ಕವರಲ್ಲಿ ಇದನ್ನ 10 to 100 ಗ್ರಾಂ ವರೆಗೂ ಪ್ಯಾಕ್ ಮಾಡಬಹುದು. ಇನ್ನು ಗಾಳಿ ಹೋದ್ರೂ ಕೂಡ ಕರ್ಪೂರ ಹಾಳಾಗೋದಿಲ್ಲ. ಮಂಗಳಂ ಪೌಡರಿಂದ ಅದರ ಸುವಾಸನೆಯೂ ಕೂಡ ಹಾಗೆ ಇರುತ್ತೆ. ಇನ್ನು ಎಕ್ಸಾಮೈನ್ ಪೌಡರ್ ಹಾಕಿರೋದ್ರಿಂದ ಇದರ ಉರಿಯೂ ಕೂಡ ಚೆನ್ನಾಗಿರುತ್ತೆ. ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನ ಈ ಬಿಸ್ನೆಸ್ನ ಇಂಡಿವಿಜುವಲ್ ಆಗಿ ಶುರು ಮಾಡಿದಾಗ ನಿಧಾನವಾಗಿ ಶುರು ಮಾಡ್ತಾ 6 ತಿಂಗಳು ಇಲ್ಲ ವರ್ಷ ತುಂಬಾ ಹೊತ್ತಿಗೆ ಸ್ವಂತ ಅವ್ರದೇ ಒಂದು ಬ್ರ್ಯಾಂಡ್ ಮಾಡ್ಕೋತಾರೆ. ಉದಾಹರಣೆಗೆ ಶ್ರೀ ಅಂತ, ಇಲ್ಲಾಂದ್ರೆ ದೀಪಂ ಅಂತ ಅವ್ರದೇ ಆದಂತಹ ಒಂದು ವಿಭಿನ್ನವಾದ ಹೆಸರಿಟ್ಕೊಂಡು ಆ ಕವರಲ್ಲಿ ಕರ್ಪೂರದ ಬಿಲ್ಲೆಗಳನ್ನ ಪ್ಯಾಕ್ ಮಾಡ್ತಾರೆ. ನಾವು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗುತ್ತೆ. ಆಗ ನಾವಿದನ್ನ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಿಗೆ ಅಥವಾ ದೊಡ್ಡ ದೊಡ್ಡ ಕಿರಾಣಿ ಶಾಪ್ಗಳಿಗೆ ನಾವಿದನ್ನ ಜನರಿಗೆ ತಲುಪೋ ರೀತಿಯಲ್ಲಿ ನಾವು ಇದಕ್ಕೆ ವ್ಯವಸ್ಥೆ ಮಾಡಿದ್ರೆ ಆಗ ಜನ ಇದೇ ಬ್ರ್ಯಾಂಡ್ ಬೇಕು ಅಂತ ಬಂದು ತಗೊಳ್ತಾರೆ. ಅಂದ್ರೆ ಮೌತ್ ಪಬ್ಲಿಸಿಟಿ ಆಗುತ್ತೆ. ಆಗ ನಾವು ಇದಕ್ಕೆ ಆ್ಯಡ್ ಕೊಡಬೇಕು ಅಂತೇನು ಅವಶ್ಯಕತೆ ಇರೋದಿಲ್ಲ. ಕೊಟ್ಟರು ನಡೆಯುತ್ತೆ ಅಥವಾ ಕೊಡದೇ ಇದ್ರೂ ನಡೆಯುತ್ತೆ. ಇನ್ನು ಇದಕ್ಕೆ ಸಂಬಂಧಿಸಿದ ಹಾಗೆ ಕಂಪನಿ ರಿಜಿಸ್ಟ್ರೇಷನ್ನ 1 ವರ್ಷ ಆದ್ಮೇಲೆ ಮಾಡಿಸ್ಕೋಬಹುದು ಅಥವಾ ಇನ್ಷಿಯಲ್ ಆಗಿ ನಿಮ್ಮದೇ ಒಂದು ಕಂಪನಿ ಅಂತ ಮಾಡಿಕೊಂಡು ನಿಮ್ಮದೇ ಆದಂತಹ ಒಂದು ಪ್ಯಾಕಿಂಗ್ ವ್ಯವಸ್ಥೆನ ಮಾಡ್ಕೋಬಹುದು. ಸೊ ಇದಕ್ಕೆ ನಿಮಗೆ ಬೇಕಾಗುವಂಥದ್ದು ತುಂಬಾ ಅಂದ್ರೂ 4 to 7 thousand ರೂಪಾಯಿ ಆಗುತ್ತೆ. ಈ ಕಂಪನಿನ ನೀವು ಶುರು ಮಾಡುವಂತಹ ಪ್ರಾಸೆಸ್ಗಳನ್ನ ನೀವು ಎಲ್ಲಿ ಶುರು ಮಾಡಬೇಕು ಅನ್ಕೊಂಡಿದ್ರೋ ಅಲ್ಲಿಗೆ ಸಂಬಂಧಿಸಿದಂತಹ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ಲೈ ಮಾಡಬಹುದು. 40 lakh ಹೆಚ್ಚು ಬಿಸ್ನೆಸ್ನ ನೀವು ಮಾಡಿದ್ರೆ ಖಂಡಿತ GST ಫೈಲ್ನ ಮಾಡಬೇಕಾಗುತ್ತೆ. ನೀವು ಒಂದು ಲೋಗೋನ ಕ್ರಿಯೇಟ್ ಮಾಡ್ಕೋತೀರಾ, ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ಕೋತೀರಾ, ಆ ಪ್ಯಾಕಿಂಗ್ ಫಾಯಿಲ್ ಮೇಲೆ ಆ ಲೋಗೋ ಇರಬೇಕು, ಹಾಗೆ ಬ್ರ್ಯಾಂಡ್ ಇರಬೇಕು. ಇದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದ್ದು, ಹಾಗೆಯೇ ಇದು ಹಾಳಾಗದಂತೆ ಅಂದರೆ ಇದರ ಎಕ್ಸ್ಪೈರಿ ಡೇಟ್ ಏನನ್ನುವಂಥದ್ದು ಎಲ್ಲ ಡೀಟೇಲ್ಸ್ನ ನೀವು ಇದರ ಮೇಲೆ ಪ್ರಿಂಟ್ ಮಾಡಬೇಕಾಗುತ್ತೆ. ಇದರ ಎಲ್ಲ ಖರ್ಚು ನಿಮಗೆ ಸರಿಸುಮಾರು 4 to 7 thousand ರೂಪಾಯಿ ಆಗುತ್ತೆ. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇದರ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ಕಂಪನಿ ಒಂದು ಲೋಗೋ, ಹಾಗೆಯೇ ನಿಮ್ಮ ಬ್ರ್ಯಾಂಡ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಫಾಯಿಲ್ ಪ್ಯಾಕಿಂಗ್ ಮಷಿನರೀಸ್ ಕೂಡ ನಮಗೆ indiamart.com ಅಲ್ಲೇ ಸಿಗುತ್ತೆ. ಇದು ಸ್ಟಾರ್ಟಿಂಗ್ ಅಲ್ಲೇ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಮಷಿನ್ ಖರ್ಚೆ ಬಂದು 1 to 10 thousand to 1 to 30 thousand ವರೆಗೂ ಇದೆ. ಅದಕ್ಕೆ ಸಾಧಾರಣವಾಗಿ ನಾವು ಈ ಫಾಯಿಲ್ಸ್ ಕವರ್ನ ಕೊಂಡ್ಕೊಂಡು ಬಂದು 10 gram 20 gram ಈ ತರ ನಾವು ಎಷ್ಟು ಬೇಕೋ ಅಷ್ಟು ಹಾಕಿ ಪ್ಯಾಕಿಂಗ್ ಮಾಡಬಹುದು. ಆದ್ರೆ ಮಷಿನೇ ಕೊಂಡ್ಕೊಳ್ಳುವಂಥದ್ದು ತುಂಬಾ ಖರ್ಚಾಗುತ್ತೆ. ನಾರ್ಮಲ್ ಆಗಿ ಈ ಬಿಸ್ನೆಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಕೂಡ ಫಾಯಿಲ್ ಕವರ್ ಅಲ್ಲೇ ಪ್ಯಾಕಿಂಗ್ ಮಾಡ್ತಾರೆ. ನಂತರ ಒಂದು 6 to 1 year ಆದ್ಮೇಲೆ ಈ ಮಷಿನ್ನ ಕೊಂಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾರೆ. ಒಂದ್ ವೇಳೆ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದ್ರೆ ಬಜೆಟ್ ಹೆಚ್ಚಾಗಿತ್ತು ಅಂದ್ರೆ ನೀವು ಈ ಫಾಯಿಲ್ ಪ್ಯಾಕಿಂಗ್ ಮಷಿನ್ ಕೂಡ ಕೊಂಡ್ಕೊಳ್ಬಹುದು. ಅದರಲ್ಲಿ ನೀವು 10 grams 50 grams 100 grams ಅಂದ್ರೆ ಎಷ್ಟು ನಿಮಗೆ ಬೇಕಾಗುತ್ತೋ ಅಷ್ಟನ್ನ ನೀವು ಕಂಪ್ಯೂಟರ್ ಮೂಲಕ ನೀವು ಎಂಟ್ರಿ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ಅಷ್ಟು ಕರ್ಪೂರಗಳನ್ನ ಲೋಡ್ ಮಾಡಿ ಕಂಪ್ಲೀಟ್ ಆಗಿ ಸೀಲ್ ಆಗಿ ಒಂದು ಶೀಟ್ ಆಗಿ ಆಚೆ ಬರುತ್ತೆ. 10 sheets 20 sheets ತರ ನೀವು ಕಟ್ ಮಾಡಿ ಪ್ಯಾಕ್ ಮಾಡ್ಕೊಳ್ಬಹುದು. ಇದು ಮನೇಲಿರೋ 2 or 3 ಕೆಲಸ ಮುಗಿಯುತ್ತೆ. ನಾವು ಈ ಮಂಗಳಂ ಪೌಡರ್ನ ಕೆಜಿಗೆ 600 rupees, ಹಾಗೆ ಎಕ್ಸಾಮೈನ್ ಪೌಡರ್ನ ಕೆಜಿಗೆ 150 rupees ಲೆಕ್ಕದಲ್ಲಿ ಕೊಂಡ್ಕೊಳ್ತೀವಿ. ಆದ್ರೆ ಕರ್ಪೂರನ ನಾವು ಹೊರಗಡೆ ನೋಡಿದ್ರೆ, ಅಂದ್ರೆ ಯಾವುದೋ ಕಿರಾಣಿ ಶಾಪ್ ಅಲ್ಲಿ ಅಥವಾ ಸೂಪರ್ ಮಾರ್ಕೆಟ್ ಅಲ್ಲಿ ಅಥವಾ ಈ ಪೂಜೆ ಸಾಮಗ್ರಿಗಳು ಸಿಗುವಂತಹ ಗ್ರಂಥಿಗೆ ಅಂಗಡಿಲಿ ನಾವು ಚೆಕ್ ಮಾಡಿ ನೋಡಿದ್ರೆ ನಿಮಗೆ 1 kg ಕರ್ಪೂರ ಬರೋಬ್ಬರಿ 1400 rupees ಆಗಿರುತ್ತೆ. ಅದೇ ಒಳ್ಳೆ ಕಂಪನಿ ಒಳ್ಳೆ ಬ್ರ್ಯಾಂಡ್ ಆದ್ರೆ 1800 to 2000 rupees ವರೆಗೂ ಇದೆ. ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಂತ ವೆಬ್ಸೈಟ್ ಅಲ್ಲಿ ನೋಡಿದ್ರೆ ನಿಮಗೆ 10 grams 140 to 180 rupees ವರೆಗೂ ಇದೆ. ಸಾಮಾನ್ಯವಾಗಿ ಎಲ್ಲರೂ ಮಂಗಳಂ ಪೌಡರ್ ಹಾಗೆ ಎಕ್ಸಾಮೈನ್ ಪೌಡರ್ನ ಮಿಕ್ಸ್ ಮಾಡೇ ಮಾಡುವಂಥದ್ದು. ಅದರಲ್ಲೂ ಈ ಮಂಗಳಂ ಪೌಡರ್ನ ಹೆಚ್ಚಾಗಿ ಉಪಯೋಗಿಸಿದ್ರೆ ಅದರ ಕಾಸ್ಟ್ ಕೂಡ ಹೆಚ್ಚಾಗಿರುತ್ತೆ. ನಿಮಗೆ ಇನ್ಷಿಯಲ್ ಆಗಿ ಈ ಮಂಗಳಂ ಪೌಡರ್ 1 kg 600 rupees, ಹಾಗೆ ಎಕ್ಸಾಮೈನ್ ಪೌಡರ್ 150 rupees ಅಂತ ಲೆಕ್ಕ ಹಾಕಿದ್ರೆ ನಮಗೆ ಅದರಿಂದ ಬರುವಂತಹ ಕರ್ಪೂರಗಳು ಅಂದ್ರೆ 1 kg ಎಲ್ಲಾ ಖರ್ಚುಗಳನ್ನು ನಾವು ಲೆಕ್ಕ ಹಾಕಿದ್ರು ಕೂಡ ನಮಗಾಗುವಂಥದ್ದು 750 rupees. ನೀವಿದಿನ ಹೋಲ್ಸೇಲ್ ರೇಟ್ ಅಲ್ಲಿ 1200 rupees ಮಾರಿದ್ರು ಕೂಡ ನಿಮಗೆ ಲಾಭ ಅನ್ನುವಂಥದ್ದು 400 rupees ಆಗಿರುತ್ತೆ.
ಅದೇ ನೀವು ಈ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಂತ ಪ್ಲಾಟ್ಫಾರ್ಮ್ ಗಳಲ್ಲಿ ನೀವು ಮಾರೋದಾಯ್ತು ಅಂದ್ರೆ ಅದನ್ನ ನೀವು 1400 ರೂಪಾಯಿಂದನೂ ಮಾರಬಹುದು. ಅಂದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್ಗೆ ತಕ್ಕ ಹಾಗೆ ಲಾಭನೂ ಆಗಿರುತ್ತೆ. ಅಂದ್ರೆ ಅಲ್ಲಿಗಲ್ಲಿಗೆ 100% ನಿಮಗೆ ಪ್ರಾಫಿಟ್ ಅಂತಾನೆ ಲೆಕ್ಕ ಆಗಿರುತ್ತೆ. ಅಂದ್ರೆ ನಿಮ್ ಬಂಡವಾಳ 700 ರೂಪಾಯಿಂದ 750 ರೂಪಾಯಿ ಆಗಿರುತ್ತೆ. ಆದ್ರೆ ನೀವು ಮಾರುವಂತದ್ದು 1400 ರೂಪಾಯಿ, ಅಂದ್ರೆ 650 ರೂಪಾಯಿ ನಿಮಗೆ ಲಾಭ ಆಗುತ್ತೆ. ನೀವು ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಕಿರಾಣಿ ಅಂಗಡಿಗಳಿಗೆಲ್ಲ ಮಾರಿದ್ರೆ ಹೋಲ್ಸೇಲ್ ರೇಟ್ಗೆ 1200 ರೂಪಾಯಿವರೆಗೂ ಮಾರಬಹುದು. ಸೊ ಅಲ್ಲಿಗೆ ನಿಮಗೆ ಲಾಭ 400 ರೂಪಾಯಿ. ನೀವು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಮಷೀನ್ ಇಂದನೇ ಶುರು ಮಾಡಿದ್ರೆ ನೀವು ದಿನಕ್ಕೆ 10 ಕೆಜಿ ವರೆಗೂ ಪ್ಯಾಕಿಂಗ್ ಮಾಡಬಹುದು. ಅಂದ್ರೆ ನಮಗೆ 1 ಕೆಜಿಗೆ 400 ರೂಪಾಯಿ ಲಾಭ. ಅಲ್ಲಿಗೆ ದಿನಕ್ಕೆ 10 ಕೆಜಿ ಅಂದ್ರೆ 10 × 400 ಅಂದ್ರೆ ದಿನಕ್ಕೆ ನೀವು 4000 ರೂಪಾಯಿ ಲಾಭ ತೆಗಿಬಹುದು. ಇದರ ಜೊತೆಗೆ ಮನೆಯಲ್ಲಿ ಇಬ್ಬರಿಂದನೂ ಕೂಡ ಈ ಕೆಲಸ ಆಗ್ಬಿಡುತ್ತೆ. ಸೊ ಅಲ್ಲಿಗೆ 1 ತಿಂಗಳಲ್ಲಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ನ ನೀವು ವಾಪಸ್ ತೆಗಿಬಹುದು. ಸೊ ಟೋಟಲ್ ಆಗಿ ನಿಮಗೆ ಈ ಮಷೀನು, ಮಂಗಳಂ ಪೌಡರ್, ಎಕ್ಸಾಮೈನ್ ಪೌಡರ್ ಇದೆಲ್ಲ ಸೇರಿದ್ರೆ ಇನಿಷಿಯಲ್ ಆಗಿ ನಿಮಗೆ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಇದರ ಜೊತೆಗೆ ನೀವು ಫಾಯಿಲಿಂಗ್ ಮಷೀನ್ ತಗೊಳ್ಬೇಕು ಅಂದ್ರೆ ಅದರ ದುಡ್ಡನ್ನು ಕೂಡ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಆದ್ರೆ ಇನಿಷಿಯಲ್ ಆಗಿ ಮಾತ್ರ ನಿಮ್ಮ ಬಂಡವಾಳ ಬಂದು 1 ಲಕ್ಷ ರೂಪಾಯಿ. ಆದ್ರೆ ಇದನ್ನ ನೀವು 1 ತಿಂಗಳಲ್ಲೇ ವಾಪಸ್ ತೆಗಿಬಹುದು. ಸೊ ಈ ಬಿಸ್ನೆಸ್ ನ ನೀವು ಈಸಿಯಾಗಿ ಮಾಡಬಹುದು, ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಲಾಭ ತೆಗಿಬಹುದು. ಹಾಗೆ indiamart.com ಅಲ್ಲೇನೆ ಇದಕ್ಕೆ ಸಂಬಂಧಿಸಿದಂತಹ ಮಷಿನರೀಸ್ಗಳು, ಮಂಗಳಂ ಪೌಡರ್ ಸೆಲ್ಲರ್ಸ್, ಇದರ ಜೊತೆಗೆ ಎಕ್ಸಾಮೈನ್ ಪೌಡರ್ ಸೆಲ್ಲರ್ಸ್ ಕೂಡ ಇದ್ದಾರೆ. ಸೊ ನೇರವಾಗಿ ನೀವು ಇವನ್ನ ಆನ್ಲೈನ್ ಅಲ್ಲೇನೆ ಕೊಂಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಈ ಬಿಸ್ನೆಸ್ ಐಡಿಯಾ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇದರ ಬಗ್ಗೆ ಏನಾದರೂ ಮಾಹಿತಿ ಬೇಕಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಆದಷ್ಟು ಬೇಗ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.